ಓಂ ಶ್ರೀ ವೀರಭದ್ರ ಸ್ವಾಮಿ ಪ್ರಸನ್ನ. ನಮಸ್ಕಾರ ವೀಕ್ಷಕರೇ, ಮಂಜುಳಾ ಕಾರ್ನರ್ಗೆ ಸ್ವಾಗತ. ನೋಡಿ, ನಾನಿವತ್ತು ಕಡಲೆಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇದು ನೋಡ್ರಿ, ರಾತ್ರಿ ನೆನೆಸಿದೆ. ನೀವು ರಾತ್ರಿ ಏನನ ಮರ್ತ್ರಿ ಅಂದರೆ ಬೆಳಿಗ್ಗೆ ಬಿಸಿನೀರಲ್ಲಿ ಒಂದು 2-3 ಗಂಟೆ ನೆನೆಸಿದ್ರೆ ಸಾಕು. ನಾನು ಇದಕ್ಕೆ ಕಾಬೂಲ್ ಕಡಲೆ ತೊಗೊಂಡಿದ್ದೀನಿ. ಕಡಲೆಕಾಳು ತುಂಬ ಒಳ್ಳೆಯದು ಹೆಲ್ತಿಗೆ, ಹಶು ಚೆನ್ನಾಗಾಗುತ್ತೆ. ಭಾಳ ಒಳ್ಳೇದು ಇದು ಕಡಲೆಕಾಳು, ಶಕ್ತಿನೂ ಚೆನ್ನಾಗಿರುತ್ತೆ. ನೋಡ್ರಿ, ಬಿಸಿನೀರಲ್ಲಿ ಒಂದು 3 ಗಂಟೆ ನೆನೆಸಿದ್ದೀನಿ. ಇದಕ್ಕೆ ಕಡಲೆಕಾಳು, 2 ಬದನೆಕಾಯಿ, 1 ಆಲೂಗಡ್ಡೆ ತೊಗೊಂಡಿದ್ದೀನಿ, 2 ನೀರುಳ್ಳಿ ತೊಗೊಂಡಿದ್ದೀನಿ. ಇದಕ್ಕೆ ಕಡಲೆಕಾಳು ಹುಳಿ ಮಾಡ್ತೀನಿ. ನೋಡ್ರಿ, ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ, ಕೊಬ್ಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ನೆನೆ ಹಾಕಿದ್ದೀನಿ, ಸ್ವಲ್ಪ ಬೆಲ್ಲ, 1 ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೀನಿ. ನೋಡ್ರಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರದ ಪುಡಿ, ನೋಡ್ರಿ ಸಾಂಬಾರು ಪೌಡರ್ ತಗೊಂಡಿದ್ದೀನಿ. ಇದಕ್ಕೇನು ಬೇಳೆ ಬೇಡ. ಇವನ್ನ ಫಸ್ಟ್ ಕುಕ್ಕರಲ್ಲಿ 3 ವಿಷಲ್ಲಿ ಇದು ಕೂಗಿಸೋಣ. ಇದನ್ನು ಕಡಲೆಕಾಳು ಇದಕ್ಕೆ, ಆಮೇಲೆ ಇದು ಇವನ್ನ ಹಚ್ಚೋಣ ಇದನ್ನು. ಆಮೇಲೆ ಇದು ಮಸಾಲೆ ರೆಡಿ ಮಾಡ್ಕೋಬೇಕು. ಇದನ್ನು ಮಸಾಲೆ ರೆಡಿ ಮಾಡಿಕೊಂಡು ಹೇಳ್ತೀನಿ. ಈಗ ನೋಡ್ರಿ, ಇವನ್ನ ದಪ್ಪಗೆ ಹಚ್ಚಿಟ್ಕೋಬೇಕು. ಇವನ್ನ ಆಲೂಗಡ್ಡೆ, ಬದನೆಕಾಯಿ, ನೀರುಳ್ಳಿನ ದಪ್ಪಗೆ ಹೆಚ್ಚಿ ನೀರಲ್ಲಿ ಹಾಕಿ. ನೋಡ್ರಿ, ಬದನೆಕಾಯಿ ಯಾವುದೇ ಕಾರಣಕ್ಕೂ ಹೆಚ್ಚಿ ನೀರಲ್ಲೇ ಹಾಕಬೇಕು, ಕಡಲಿಟ್ಟರೆ ಕಪ್ಪಾಗಿಬಿಡ್ತವೆ, ಅದಕ್ಕೋಸ್ಕರ ನೀರಲ್ಲಿ ಹಾಕಿದ್ದೀನಿ. ಈಗ ನೋಡ್ರಿ, ಇವನ್ನ ಕುಕ್ಕರಲ್ಲಿ ಕೂಗ್ಸೋಣ. ಫಸ್ಟು ಒಂದು 2-3 ಗಂಟೆ ನೆನೆದ್ರೆ ಸಾಕು. ಬಿಸಿನೀರಲ್ಲಿ ನೆನೆಸ್ಬಿಟ್ರೆ ಬೇಗ ನೆನೀತವೆ, ಇಲ್ಲಾಂದ್ರೆ ನೈಟು ನೆನೆಸ್ಬೋದು. ನೋಡ್ರಿ, ಸ್ವಲ್ಪ ನೀರು ಹಾಕೋಣ, ಒಂದು 2 ಲೋಟದಷ್ಟು ನೀರು ಹಾಕ್ತೀನಿ. ಈಗ ನೋಡ್ರಿ, ಕರೆದಿರೋಣ. ಈಗ ಒಂದು 3 ವಿಷಲ್ ಕೂಗ್ಸೋಣ. ಈಗ ನೋಡ್ರಿ, ಖಾರ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನೋಡ್ರಿ, 3 ಕೂಗಿದ ವಿಷಲ್ ಹಾಕಿದ್ದಾವೆ. ಈಗ ನೋಡ್ರಿ, ಕೊಬ್ಬರಿ, ಕಡಲೆ, ಬೆಳ್ಳುಳ್ಳಿ, 1-2 ಚಮಚ ಖಾರದ ಪುಡಿ, ಉಪ್ಪು ಬೇಕಾದ್ರೆ ಆಮೇಲೆ ಸ್ವಲ್ಪ ಉಪ್ಪು ಹಾಕೋಣ ಟೇಸ್ಟ್ ನೋಡಿ. ಇದು ಬೆಲ್ಲನೂ ಹಾಕ್ಬಿಡ್ತೀನಿ. ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ನುಣ್ಣಗೆ. ಈಗ ನೋಡ್ರಿ, ಮೆತ್ತು ಬೆಂದಿದಾವೆ. ನೋಡ್ರಿ, 3 ವಿಷಲಿಗೆ ಮೆತ್ತು ಬೆಂದಿದ್ದಾವೆ. ಇದು ತಕ್ಕೊಳ್ಳೋಣ. ಇವನ್ನ ಈಗ ನೋಡ್ರಿ, ಮಸಾಲೆ ರೆಡಿ ಆಯ್ತು. ರೆಡಿ ಆಯ್ತು ಮಸಾಲೆ. ಈಗ ಒಗ್ಗರಣೆ ಇಡೋಣ ಸಾರಿಗೆ. ನೋಡ್ರಿ, ಎಣ್ಣೆ ಹಾಕ್ತೀನಿ. ನೋಡ್ರಿ,
ಅರಶಿನ ಜೀರಿಗೆ ಕರಿಬೇವು ಈಗ ಇವನ್ನ ಹಾಕ್ತಾನೆ ಒಗ್ಗರಣೆಗೆ ಹಾಕ್ತಾನೆ ಬದನೆಕಾಯಿ ಫ್ರೈ ಮಾಡೋಣ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಲಿ ಈಗ ನೋಡ್ರಿ ಹುಳಿನ ಈ ಖಾರಕ್ಕೆ ಹುಳಿ ಇಟ್ಕೊಡ್ತೀನಿ ಉಪ್ಪು ಹಾಕಿದ್ದೀನಿ ಈಗ ಹುಳಿ ಇಟ್ಕೊಳ್ಳೋಣ ಈ ಥರ ಹುಳಿ ಇಟ್ಕೊಳ್ಳೋಣ ಹುಣಸೆಹಣ್ಣು ಚೆನ್ನಾಗಿರ್ಬೇಕು ನೋಡ್ರಿ ಎ ಸಿ ಹಣ್ಣು ಅದು ಚೆನ್ನಾಗಿರುತ್ತೆ ಕಲರು ಸಾಂಬಾರು ಚೆನ್ನಾಗಿರುತ್ತೆ ಇಲ್ಲಾಂದರೆ ಕಪ್ಪು ಹುಣಸೆಹಣ್ಣು ಆಗಿಬಿಟ್ರೆ ಸಾರು ಕಪ್ಪು ಆಗಿಬಿಡುತ್ತೆ ಸ್ವಲ್ಪ ರೇಟ್ ಆದರೆ ಆಗಲಿ ಸ್ವಲ್ಪನೇ ಹಾಕಿದಾಯ್ತು ಹುಳಿಗೇನು ಟೊಮೆಟೊ ಹಣ್ಣು ಹಾಕಿದರೆ ಟೇಸ್ಟ್ ಇರೋಲ್ಲ ಅದಕ್ಕೋಸ್ಕರ ಇದನ್ನು ಹಾಕ್ತಾಯಿದ್ವಿ ಎಲ್ಲರಿಗೂ ಟೊಮೆಟೊ ಹಣ್ಣು ಯಾವ್ದು ಬೇಕಾದ್ರೆ ಅದಕ್ಕಷ್ಟೇ ಟೊಮೆಟೊ ಉಪಯೋಗಿಸ್ಬೇಕು ನೋಡ್ರಿ ಹುಳಿ ಇದಕ್ಕೆ ಹಾಕ್ಬಿಟ್ಟಿದ್ದೀನಿ ಮಾಡ್ಬೋದು ಈ ಸಾರೇನು ಒಂದು ಅರ್ಧ ಗಂಟೆ ಮಾಡ್ಬೋದು ನೋಡ್ರಿ ಇದಕ್ಕೆ ಸಾಂಬಾರ್ ಪುಡಿ ಹಾಕೋಣ ಸ್ವಲ್ಪ ಆಗಲೇ ಹಾಕ್ಲಿಲ್ಲ ಸಾಂಬಾರ್ ಪುಡಿ ಆಮೇಲೆ ಹಾಕೋಣ ಸ್ಮೆಲ್ಲೆಲ್ಲ ಹೊರಟೋಗುತ್ತೆ ಅಂತ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕೋಬೋದು ಸಾರಿಗೆ ಈ ಸಾರು ಎಷ್ಟು ತೆಳ್ಳಗೆ ಮಾಡ್ತೀರಾ ಅಷ್ಟು ನೀರು ಹಾಕ್ಕೋಬೋದು ಅದು ಎಣ್ಣೆಯಲ್ಲಿ ಬದನೆಕಾಯಿ ಆಲೂಗಡ್ಡೆ ಈರುಳ್ಳಿ ಎಲ್ಲನ ಈಗ ನೋಡ್ರಿ ಫ್ರೈ ಆಗಿದ್ದಾವೆ ಈಗ ಖಾರ ಹಾಕಲ್ಲ ಇದಕ್ಕೆ ಖಾರದಲ್ಲಿ ಬೇಯಬೇಕು ಸ್ವಲ್ಪ ಸ್ವಲ್ಪ ಇನ್ನೂ ಸ್ವಲ್ಪ ನೀರು ಹಾಕೋಣ ಇನ್ನೂ ಸ್ವಲ್ಪ ನಿಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ರಿ ಇನ್ನೂ ಸ್ವಲ್ಪ ನೀರು ಹಾಕ್ತೀನಿ ನಾನು ಈಗ ನೋಡ್ರಿ ಒಂದು ಸ್ವಲ್ಪ ಅರಶಿನ ಪುಡಿ ಹಾಕೋಣ ಅರಶಿನ ಪುಡಿ ಆಗಲೇ ಹಾಕ್ಲಿಲ್ವಲ್ಲ ಸ್ವಲ್ಪ ಹಾಕ್ತೀನಿ ಇನ್ನೂ ಸ್ವಲ್ಪ ನೀರು ಹಾಕೋಣ ಖಾರಿಗೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಬೇಕಾದ ಟೇಸ್ಟ್ ನೋಡಿ ಹಾಕ್ಕೊಳ್ರಿ ಚೆನ್ನಾಗಿ ಕುದಿ ಬರಲಿ ಈ ನೋಡ್ರಿ ಈ ನೀರು ಚೆಲ್ಲಬಾರ್ದು ಕಡಲೆ ಬೇಯಿಸಿರ್ತೀವಲ್ಲ ಕಡಲೆಕಾಳು ಇದನ್ನು ಇದನ್ನು ಒಟ್ಟಿಗೆ ಹಾಕೋಣ ಈಗ ಈಗ ಒಂದು 10 ನಿಮಿಷ ಕುದಿಲಿ ಸಾರು ಈಗ ನೋಡ್ರಿ ನೀರು ಕುದಿತಾ ಐತೆ ಇದಕ್ಕೆ ಸ್ವಲ್ಪ ಹಿಟ್ಟು ಹಿಂಗೆ ಹಾಕೋಣ ಗಂಟು ಬೀಳಲ್ಲ ಆಮೇಲೆ ಹಿಟ್ಟು ಹಾಕೋಣ ಕುದಿಬೇಕಾದ್ರೆ ಹಿಟ್ಟು ಹಾಕೋಣ ಒಂದೇ ಸೈಡ್ಗೆ ಹಾಕ್ಬೇಕು ಹಿಟ್ಟು ನೀವೇನಾದರೂ ಮುದ್ದೆ ಮಾಡೋದಕ್ಕೆ ಬರಲಿಲ್ಲ ಅಂದರೆ ಸ್ವಲ್ಪ ತಳಕ್ಕೇನಾದ್ರೂ ಅನ್ನ ಏನಾದರೂ ಹಾಕಿ ಮಾಡ್ಬೋದು ನೋಡ್ರಿ ಹಿಟ್ಟು ಕರೆಕ್ಟಾಗಿ ಹಾಕಿದರೆ ಕುದಿಯುತ್ತೆ ಮುದ್ದೆ ನೋಡ್ರಿ ಒಂದು ಲೋಟ ಹಿಟ್ಟಿಗೆ 2 ಲೋಟ ನೀರಿಡಬೇಕು ಅಳತೆ ಅದು ಮುದ್ದೆಗೆ ಕರೆಕ್ಟಾಗಿ ಬರುತ್ತೆ ಅದು ನೋಡ್ರಿ ಈಗ ಕುದಿತಾ ಇದೆ ಮುದ್ದೆ ನೋಡ್ರಿ
ಒಂದು ಎರಡು ನಿಮಿಷ ಕುದಿಲಿ. ಈಗ ನೋಡ್ರಿ ಮುದ್ದೆ ಕುದೀತಾ ಇದೆ, ನೋಡ್ರಿ ನೋಡ್ರಿ ಬೆಂದಿದೆ. ಈಗ ಒಂದು ಎರಡು ನಿಮಿಷ ಕುದಿಸಿದ್ರೆ ಸಾಕು, ಮುದ್ದೆ ಮಾಡೋದು ತುಂಬ ಈಸಿ. ಏನಂದ್ರೆ ಅದು ಅನುಭವ ಇರಬೇಕು, ಅದಕ್ಕೆ ಅನುಭವ ಇದ್ರೆ ಏನು ಅಳತೆನೆ ಏನು ಬೇಕಾಗಲ್ಲ. ಈ ಥರ ಚೆನ್ನಾಗಿ ತುರಿಬೇಕು. ಹಿಟ್ಟು ಕಡಿಮೆ ಆದರೆ ಸ್ವಲ್ಪ ಗಂಟು ಬೀಳ್ತವೆ, ಹಿಟ್ಟು ಕರೆಕ್ಟಾಗಿ ಹಾಕ್ಬೇಕು. ಸ್ವಲ್ಪ ಒಂದು ಸೆಕೆಂಡ್ ಹಿಂಗ ಅಳ್ಳಿಲಿ ಇದೆ. ಈಗ ಮುದ್ದೆ ಮಾಡೋಣ. ಈ ಥರ ಚೆನ್ನಾಗಿ ನಾದ್ಕೋಬೇಕು ಚಮಚದಲ್ಲಿ. ಚೆನ್ನಾಗಿ ನಾದ್ಬೇಕು ನೋಡ್ರಿ, ಈ ಥರ ಗಂಟಿಲ್ದಂಗೆ. ಈಗ ನೋಡ್ರಿ ತೆಗಿತೀನಿ. ನೋಡ್ರಿ ಈ ಥರ ಆಯ್ತು ಮುದ್ದೆ. ಈಗ ನೋಡ್ರಿ ಮುದ್ದೆ ರೆಡಿ ಆಯಿತು. ಈಗ ಸಾಂಬಾರು ಆಯಿತು ನೋಡ್ರಿ. ಈಗ ನೋಡ್ರಿ ಮುದ್ದೆ ರೆಡಿ ಆಯಿತು. ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಬದನೆಕಾಯಿ ಕಡಲೆಕಾಳು ಹುಳಿ ಜೋಳದ ಮುದ್ದೆ, ಭಾಳ ಹೆಲ್ತಿಗೆ ಒಳ್ಳೆಯದು. ಇದು ಕಡಲೆಕಾಳು ಹಸಿವು ಚೆನ್ನಾಗಿ ಆಗ್ತದೆ, ಅದಕ್ಕೋಸ್ಕರ ಇದು ನೋಡ್ರಿ. ನೀವು ನನ್ನ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ, ಇಷ್ಟ ಆದರೆ ನೀವು ಟ್ರೈ ಮಾಡಿರಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.